ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಉಚಿತವಾಗಿ ಚೆಕ್ ಮಾಡಬೇಕಾ ಹಾಗಾದ್ರೆ ಇಂಡಿಯನ್ ಮನಿ ಡಾಟ್ ಕಾಮ್ ವೆಬ್ಸೈಟ್ಗೆ ಭೇಟಿ ನೀಡಿ ನಮಸ್ಕಾರ ವೀಕ್ಷಕರೇ ಮನಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿ ಎಸ್ ಸುಧೀರ್ ನಿಮಗೆ ಊಹೇನು ಇರಲ್ಲ ಯಾವ್ಯಾವ ವಸ್ತುಗಳನ್ನ ಯಾವ್ಯಾವ್ದ ನಿಮ್ಮ ಬಾಡಿ ಪಾರ್ಟ್ಸ್ ಅನ್ನ ಅಥವಾ ಯಾವ್ಯಾವ ನಿಮ್ಮ ಅಸೆಟ್ಸ್ ಅನ್ನ ಇನ್ಶೂರೆನ್ಸ್ ಅಲ್ಲಿ ಕವರ್ ಮಾಡಬಹುದು ಅಂತ ಆ ಊಹೆ ಕೂಡ ಇಲ್ಲ ಯಾಕೆ ಅಂದರೆ ಇವತ್ತು ನಮ್ಮ ದೇಶದಲ್ಲಿ ಇನ್ಶೂರೆನ್ಸ್ ಅಂದರೆ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ಸ್ ಆಗೋಗಿದೆ ಇನ್ಶೂರೆನ್ಸ್ ಅಂದರೆ ಏನು ಅಂತಲೇ ಜನರಿಗೆ ಗೊತ್ತಾಗ್ತಿಲ್ಲ ಇನ್ಶೂರೆನ್ಸ್ ಅಂದರೆ ಸೇವಿಂಗ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಅಲ್ಲ ಇನ್ಶೂರೆನ್ಸ್ ಅಂದರೆ ಶೇರಿಂಗ್ ಆಫ್ ರಿಸ್ಕ್ ಅಂದರೆ ಎಲ್ಲರಿಗೂ ಯಾರ್ಯಾರಿಗೆ ಕಾಮನ್ ರಿಸ್ಕ್ ಇರುತ್ತೆ ಅದನ್ನೆಲ್ಲ ಎಲ್ಲರೂ ಒಟ್ಟಾಗಿ ಬಂದು ಕಾಂಟ್ರಿಬ್ಯೂಟ್ ಮಾಡಿ ಯಾರಿಗೆ ಡ್ಯಾಮೇಜ್ ಆಗುತ್ತೆ ಲಾಸ್ ಆಗುತ್ತೆ ಅವರು ಅವ್ರಿಗೆ ಹಂಚ್ಕೋಬೋದು ಅದಕ್ಕೆ ಇನ್ಶೂರೆನ್ಸ್ ಅಂತಾರೆ ಆ ಇನ್ಶೂರೆನ್ಸಲ್ಲಿ ನಾವು ಎಂತೆಂಥದನ್ನ ಕವರ್ ಮಾಡ್ಬೋದು ಅಂದರೆ ನಿಮ್ಗೆ ಕೇಳಿರ್ಬೋದು ಅಮಿತಾಬ್ ಬಚ್ಚನ್ ಅವರ ನ ಇನ್ಶೂರೆನ್ಸ್ ಮಾಡ್ಸ್ಯಾರೆ ಅಂತ ಹೇಳ್ತಾರೆ ಅಂದರೆ ಅವ್ರ ವಾಯ್ಸ್ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಅವರಿಗೆ ಅವ್ರ ಕೆಲಸ ಮಾಡೋಕ್ಕಾಗಲ್ಲ ಇವತ್ತು ಅಮಿತಾಬ್ ಬಚ್ಚನ್ ವಾಯ್ಸ್ ಅಂದರೆ ನಮಗೆಲ್ಲರಿಗೂ ಗೊತ್ತಿರೋದು ನಾವೆಲ್ಲ ಗೌರವಿಸುವಂಥ ವಾಯ್ಸು ಹಾಗಾಗಿ ಅವ್ರ ವಾಯ್ಸಿಗೆ ಹೆಚ್ಚು ಕಡಿಮೆ ಆಯಿತು ಅಂದರೆ ಅವರ ಅರ್ನಿಂಗಿಗೆ ಅವರ ಪ್ರೊಫೆಷನ್ಗೆ ತೊಂದರೆ ಆಗುತ್ತೆ ಹಾಗಾಗಿ ಅವ್ರ ವಾಯ್ಸನ್ನ ಇನ್ಶೂರೆನ್ಸ್ ಮಾಡ್ಸಾರೆ ಅವ್ರಿಗೆ ಏನಾದರೂ ಆಯಿತು ಅಂದರೆ ಇನ್ಶೂರೆನ್ಸ್ ಕಂಪ್ನಿ ಕೊಡಬೇಕು ಇವರು ಅದಕ್ಕೆ ಪ್ರೀಮಿಯಂ ಕಟ್ತಾರೆ ಹಾಗೇ ನೀವು ಏನೇನೋ ವಸ್ತುಗಳನ್ನ ಕವರ್ ಮಾಡ್ಬೋದು ಬೇರೆ ಬೇರೆ ವಿಷಯಗಳನ್ನ ಕವರ್ ಮಾಡ್ಬೋದು ನಾನಿವತ್ತು ನಿಮಗೆ ಇನ್ಶೂರೆನ್ಸ್ ಅಂಡರಲ್ಲಿ ಏನೇನು ಕವರೇಜ್ ಮಾಡ್ಬೋದು ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ನಂಬರ್ ಒನ್ ಡೆತ್ ನಾನು ನಿಮ್ಗೆ ಇದ್ರ ಬಗ್ಗೆ ಭಾಳಷ್ಟು ಹೇಳಿದ್ದೀನಿ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ತಗೊಂಡ್ರೆ ಒಂದು ವೇಳೆ ಸಾವು ಬಂದರೆ ನಿಮ್ಮ ಫ್ಯಾಮಿಲಿಗೆ ಕವರೇಜ್ ಸಿಗುತ್ತೆ ಎರಡನೇದು ಡಿಸೇಬಿಲಿಟಿ ಈಗ ಆ್ಯಕ್ಸಿಡೆಂಟ್ ಆಗುತ್ತೆ ಹಾವು ಕಚ್ಚುತ್ತೆ ಅಥವಾ ಇನ್ನೇನೋ ಹೆಚ್ಚು ಕಡಿಮೆ ಆಗಿಬಿಟ್ಟು ಡಿಸೇಬಲ್ ಆಗ್ತೀರಿ ನೀವು ಕೈಯೋ ಕಾಲೋ ಕಳ್ಕೊತೀರಿ ಕಣ್ಣು ಹೋಗುತ್ತೆ ಸತ್ತೋದ್ರೆ ಓಕೆ ಬದುಕಿದ್ದು ಈ ಥರ ಬೆಡ್ ರೆಸ್ಟಲ್ಲಿ ಇರಬೇಕು ಅಥವಾ ಡಿಸೇಬಲ್ ಆಗಿ ಅರ್ನ್ ಮಾಡೋಕ್ಕಾಗಿಲ್ಲ ಅಂದರೆ ಅವಾಗ ಜೀವನ ಬಹಳ ಕಷ್ಟ ಆಗುತ್ತೆ ಸೊ ಹಾಗಾಗಿ ಡಿಸೇಬಿಲಿಟಿನ ಕವರ್ ಮಾಡುತ್ತೆ ಮೂರು ಇಲ್ನೆಸ್ ಕಾಯಿಲೆ ಬಂದರೆ ನಿಮಗೆ ಕಾಯಿಲೆ ಅಂದ ತಕ್ಷಣ ಯಾವುದೋ ಸಣ್ಣ ಪುಟ್ಟ ಕಾಯಿಲೆಯಿಂದ ಹಿಡಿದು ಜ್ವರ ಬಂದು ಡೆಂಗ್ಯೂ ಬಂದು ಒಂದು ವಾರ ಹಾಸ್ಪಿಟಲ್ ಇರೋದ್ರಿಂದ ಹಿಡಿದು ಕ್ಯಾನ್ಸರ್ ಅಂತ ಮಾರಕವಾದ ಕಾಯಿಲೆಗಳನ್ನೂ ಕೂಡ ಕವರ್ ಮಾಡ್ಬೋದು ಅದು ಇಲ್ನೆಸ್ಗಳು ನಾಲ್ಕನೇದು ಇನ್ನೊಂದಿದೆ ಇನ್ಶೂರೆನ್ಸಲ್ಲಿ ಈಗ ನಾನು ಅರುವತ್ತು ವರ್ಷಕ್ಕೆ ರಿಟೈರ್ ಆಗಿಬಿಡ್ತೀನಿ ಅರುವತ್ತು ವರ್ಷ ಆದಮೇಲೆ ನನಗೆ ದುಡಿಮೆ ಇರೋಲ್ಲ ನಾನು ನೂರ ಇಪ್ಪತ್ತರ ತನಕ ಬದುಕ್ಬೋದು ಅಥವಾ ನೂರರ ತನಕ ಬದುಕ್ಬೋದು ಆ ನಲ್ವತ್ತು ವರ್ಷದಲ್ಲಿ ಈಗ ನಮಗೆ ದುಡಿಮೆ ಇದ್ದಾಗೆ ನಮಗೆ ಜೀವನ ಕಷ್ಟ ದುಡಿಮೆ ಇದ್ದಾಗ ತಿಂಗಳ ತಿಂಗಳ ಸಂಬಳ ಬರ್ತಿದೆ ಆವಾಗಲೇ ನಮಗೆ ಕಷ್ಟ ಆಗ್ತಿದೆ ಬರ ಸಂಬಳ ಮನ್ತಂಡಿಗೆ ಉಳಿಯಲ್ಲ ದುಡಿಮೆನೇ ಇಲ್ದಿದಾಗ ನಲ್ವತ್ತು ವರ್ಷ ಹ್ಯಾಕ್ ಸ್ವಾಮಿ ಜೀವನ ಮಾಡೋದು ಸೊ ಇದಕ್ಕೆ ಲಿವಿಂಗ್ ಟೂ ಲಾಂಗ್ ಅಂತಾರೆ ಅಂದರೆ ನಮಗೆ ಜೀವನದಲ್ಲಿ ಎರಡು ಭಯ ಇದೆ ಒಂದು ಬೇಗ ಸತ್ತೋದ್ರು ಏನಪ್ಪ ಅಂತ ಇನ್ನೊಂದು ಜಾಸ್ತಿ ವರ್ಷ ಬದುಕ್ರಿ ಏನಪ್ಪ ಅಂತ ಸೊ ಈ ಜಾಸ್ತಿ ವರ್ಷ ಬದುಕ್ರಿ ಏನಪ್ಪ ಅನ್ನೋಕೆ ರಿಸ್ಕ್ ಇದೆಯಲ್ಲ ಅದಕ್ಕೂ ಇನ್ಶೂರೆನ್ಸ್ ಮಾಡಿಸ್ಬೋದು ಅಂದರೆ ನೀವೇನು ಇನ್ಶೂರೆನ್ಸಿಗೆ ನಿಮ್ಮ ನಿಮ್ಮ ರಿಟೈರ್ಮೆಂಟಿಗೆ ಅಂತ ಸೇವ್ ಮಾಡಿರ್ತೀರಲ್ಲ ನೀವೊಂದು ನಾನೊಂದು ಅರುವತ್ತು ವರ್ಷಕ್ಕೆ ರಿಟೈರ್ ಆಗ್ತೀನಿ ಒಂದು ಇಪ್ಪ ಆಮೇಲೆ ಒಂದು ಇಪ್ಪತ್ತು ವರ್ಷ ಬದುಕ್ಬೋದು ಅಂತ ನೀವು ಸೇವ್ ಮಾಡಿರ್ತೀರಿ ಕೈ ಕೊಟ್ಟು ಏನಾದರೂ ಒಂದು ನೂರು ವರ್ಷ ತನಕ ಬದುಕ್ಬಿಟ್ರೆ ಆಮೇಲೆ ಇಪ್ಪತ್ತು ವರ್ಷಕ್ಕೆ ಏನು ಮಾಡ್ತೀರಿ ನೀವು ಇಪ್ಪತ್ತು ವರ್ಷಕ್ಕೆ ತನಕ ಬೇಕಾಗಿರೋ ದುಡ್ಡನ್ನು ಸೇವ್ ಮಾಡಿಟ್ಟಿರ್ತೀರಿ ಇಪ್ಪತ್ತು ವರ್ಷಕ್ಕೆ ಅದಕ್ಕೆ ರಿಟೈರ್ಮೆಂಟ್ ಪ್ಲಾನ್ ಅಂತ ಇರುತ್ತೆ ಅದನ್ನು ತಗೊಂಡ್ರೆ ನೀವು ಆ ಟೈಮಲ್ಲೂ ಕೂಡ ನಿಮಗೆ ದುಡ್ಡು ಬರುತ್ತೆ ಆಮೇಲೆ ಬಾಡಿ ಪಾರ್ಟ್ಸು ನಿಮ್ಮ ವಾಯ್ಸನ್ನು ಕವರ್ ಮಾಡ್ಕೋಬೋದು ಮು ನೋಸನ್ನು ಕವರ್ ಮಾಡ್ಬೋದು ಕೈ ಬೆರಳುಗಳನ್ನ ಕವರ್ ಮಾಡೋದು ಒಬ್ಬ ಸ್ಪಿನ್ ಬೌಲರು ಅವನಿಗೆ ಈ ಎರಡು ಬೌ ಫಿಂಗರ್ಸು ಅಂದರೆ ಕೈ ಬೆರಳುಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅವನಿಗೆ ಆ ಬೆರಳಿಲ್ಲ ಅಂದರೆ ಅವನ ಪ್ರೊಫೆಷನ್ನೇ ಹೋಯಿತು ಅವ್ನು ಸ್ಪಿನ್ ಬೌಲಿಂಗ್ ಮಾಡೋಕೆ ಆಗಲ್ಲ ಸೊ ಹಾಗಾಗಿ ಅದನ್ನು ಮಾಡ್ಬೋದು ಈ ಥರ ಬೇರೆ ಬೇರೆ ನಿಮ್ಮ ಕಾಲು ಅವ ಡ್ಯಾನ್ಸರ್ ಒಬ್ಬ ಕಾಲು ಇಲ್ ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇದನ್ನೆಲ್ಲ ಕವರ್ ಮಾಡ್ಕೋಬೋದು ಅದಲ್ಲದೆ ನಿಮ್ಮ ಅಸೆಟ್ಸು ನಿಮ್ಮಲ್ಲಿ ಕಾರು ಬೈಕ್ ಇದೆ ನಿಮ್ಮ ಬಿಸ್ನೆಸ್ ಇದೆ ನಿಮ್ಮ ಮನೆಯನ್ನು ನಿಮ್ಮ ಎಲ್ಲ ಕಾಸ್ಟ್ಲಿ ಎಲೆಕ್ಟ್ರಾನಿಕ್ ಗೂಡ್ಸನ್ನು ಈಗಂತೂ ಮೊಬೈಲ್ ಫೋನ್ ಕೊಂಡ್ಕೊಂಡ್ರೆ ಮೊಬೈಲ್ ಫೋನ್ ಜೊತೆಗೆ ಇನ್ಶೂರೆನ್ಸ್ ಬರುತ್ತೆ ಆಮೇಲೆ ಮನೆಯಲ್ಲಿರೋ ಅನಿಮಲ್ಸು ಇವನ್ ಪೆಟ್ ಇನ್ಶೂರೆನ್ಸು ಮನೆಯಲ್ಲಿರೋ ನಾಯಿ ಬೆಕ್ಕನ್ನು ಕೂಡ ಇನ್ಶೂರೆನ್ಸ್ ಮಾಡಿಸ್ಕೋಬೋದು ಆಮೇಲೆ ಮನೆಯಲ್ಲಿರೋ ಹಸು ಎಮ್ಮೆ ಇದನ್ನ ಇನ್ಶೂರೆನ್ಸ್ ಮಾಡಿಸ್ಕೋಬೋದು ಸೊ ಹಾಗಾಗಿ ಇನ್ಶೂರೆನ್ಸು ಒಂದು ದೊಡ್ಡ ವಿಷಯ ಇವತ್ತು ನಮ್ಮ ದೇಶದಲ್ಲಿ ಅನ್ಫಾರ್ಚುನೇಟ್ಲಿ ಏಜೆಂಟ್ಸ್ ಅದನ್ನು ಮಿಸ್ಲೀಡ್ ಮಾಡ್ತಿದ್ದಾರೆ ಜನರಿಗೆ ಇನ್ಶೂರೆನ್ಸ್ ಅಂದರೆ ಇಷ್ಟು ದುಡ್ಡು ಕಟ್ಟಿ ಇಷ್ಟು ದುಡ್ಡು ವಾಪಾಸ್ ಬರುತ್ತೆ ಅಂತ ಅದಲ್ಲ ಇನ್ಶೂರೆನ್ಸು ಇನ್ಶೂರೆನ್ಸ್ ಅಂದರೆ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಅಲ್ಲ ನಿಮಗೆ ಇನ್ಶೂರೆನ್ಸ್ ಬಗ್ಗೆ ಏನೇ ಮಾಹಿತಿ ಬೇಕಾಗಿದ್ದರು ಯಾರೇ ಏಜೆಂಟ್ ನಿಮಗೆ ಫೋನ್ ಮಾಡಿ ಪಾಲಿಸಿ ತೊಗೊಳ್ತೀವಿ ಅಂತ ಅಂತ ಹೇಳ್ತಾ ಇದ್ರೆ ನಮ್ಮ ಇಂಡಿಯನ್ ಮನಿ ಡಾಟ್ ಕಾಮ್ ಫಿನಾನ್ಷಿಯಲ್ ಎಜುಕೇಷನ್ ಹೆಲ್ಪ್ಲೈನ್ ನಂಬರ್ ಜೀರೋ ಡಬಲ್ ಟೂ ಸಿಕ್ಸ್ ಒನ್ ಏಟ್ ಒನ್ ಸಿಕ್ಸ್ ಟ್ರಿಪಲ್ ಒನ್ಗೆ ಕಾಲ್ ಮಾಡಿದೆ ಯಾವುದನ್ನು ಕೊಂಡ್ಕೊಳ್ಬೇಡಿ ಮೋಸ ಹೋಗಬೇಡಿ ನಾಳೆ ನೀವು ಕಷ್ಟಪಟ್ಟಿದ್ರೆ ದುಡ್ಡು ಯಾರಿಗೋ ಸಿಗಬಾರ್ದು ನಾನು ನಿಮಗೆ ನಾಳೆ ಇನ್ನೊಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ ನನ್ನ ಉದ್ದೇಶ ನೀವು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೆದಾಗಲಿ